ಹಲೋ ಎವ್ರಿವನ್, ನನ್ನ ಹೆಸರು ಅನುಷಾ ವಿಜಯ್. ಇವತ್ತಿನ ವಿಡಿಯೋ ಟಾಪಿಕ್ ಡೈಪರ್ ರ್ಯಾಶ್ ಕಾಸಸ್ ಟ್ರೀಟ್ಮೆಂಟ್ ಮತ್ತು ಇದನ್ನು ಹೆಂಗೆ ಪ್ರಿವೆಂಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. 1 ವರ್ಷದ ಒಳಗಿನ ಮಕ್ಕಳಲ್ಲಿ ಡೈಪರ್ ರ್ಯಾಶ್ ಆಗೋದು ತುಂಬಾ ಕಾಮನ್. ಅದರಲ್ಲಿ ಒಂದು ಮೇನ್ ಕಾಸ್ ಬಂದು ನೀವು ಯಾವಾಗ ವೆಟ್ ನ್ಯಾಪಿ ಅಥವಾ ಪೂಪ್ ಮಾಡ್ಕೊಂಡಿರೋ ನ್ಯಾಪಿನ ತುಂಬ ಹೊತ್ತು ಚೇಂಜ್ ಮಾಡದೆ ಬಿಟ್ಟಾಗ ಡೈಪರ್ ರ್ಯಾಶ್ ಆಗೋ ಸಾಧ್ಯತೆ ತುಂಬಾ ಹೆಚ್ಚಿರುತ್ತೆ. ನೀವೇನಾದರೂ ಪ್ಲಾಸ್ಟಿಕ್ ಅಥವಾ ಡಿಸ್ಪೋಸಬಲ್ ನ್ಯಾಪೀಸ್ ಯೂಸ್ ಮಾಡೋ ಹಾಗಿದ್ರೆ ಏರ್ ಸರ್ಕ್ಯುಲೇಟ್ ಆಗಲ್ಲ. ಒದ್ದೆ ಅಂಶ ತುಂಬಾ ಹೊತ್ತು ಮಗು ಸ್ಕಿನ್ನಿಗೆ ತಾಕ್ತಾ ಇದ್ದಾಗ ಡೈಪರ್ ರ್ಯಾಶ್ ಆಗುತ್ತೆ. ಕೆಲವೊಂದು ಮಕ್ಕಳಿಗೆ ಕ್ಲೋತ್ ನ್ಯಾಪೀಸ್ ಹಾಕಿದಾಗ ಕೂಡ ಡೈಪರ್ ರ್ಯಾಶ್ ಆಗುತ್ತೆ. ಯಾಕೆ ಅಂತ ಅಂದರೆ, ಸೋಪ್ ಅಥವಾ ಡಿಟರ್ಜೆಂಟ್ ನೀವು ಏನು ಯೂಸ್ ಮಾಡ್ತೀರಾ ವಾಶ್ ಮಾಡೋದಕ್ಕೆ, ಅದು ಮಕ್ಕಳಿಗೆ ಆಗ್ಬರೋದಿಲ್ವೇನೋ, ಆಗ ಕೂಡ ಡೈಪರ್ ರ್ಯಾಶ್ ಆಗುತ್ತೆ. ಡೈಪರ್ ರ್ಯಾಶ್ ಟ್ರೀಟ್ಮೆಂಟ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ನಿಮ್ಮ ಮಗುಗೇನಾದರೂ ಡೈಪರ್ ರ್ಯಾಶ್ ಆಗಿದ್ರೆ ಆದಷ್ಟು ಫ್ರೀಕ್ವೆಂಟಾಗಿ ಡೈಪರ್ ಚೇಂಜ್ ಮಾಡಿ, ಆ ಜಾಗನ ಡ್ರೈ ಆಗಿ ಇಟ್ಕೊಂಡಷ್ಟು ಡೈಪರ್ ರ್ಯಾಶ್ ಬೇಗ ವಾಸಿ ಆಗುತ್ತೆ. ಪ್ರತಿ 1 ಗಂಟೆಗೊಮ್ಮೆ ನಿಮ್ಮ ಮಗುವಿನ ನ್ಯಾಪಿನ ಚೆಕ್ ಮಾಡೋದನ್ನ ಮರಿಬೇಡಿ. ಎಷ್ಟು ಬೇಗ ವೆಟ್ ನ್ಯಾಪಿ ಅಥವಾ ಪೂಪ್ ಮಾಡ್ಕೊಂಡಿರೋ ನ್ಯಾಪಿ ಚೇಂಜ್ ಮಾಡ್ತಿರೋ, ಡೈಪರ್ ರ್ಯಾಶ್ ಅಷ್ಟು ಬೇಗ ವಾಸಿ ಆಗುತ್ತೆ. ಎರಡನೇದಾಗಿ, ನಿಮ್ಮ ಮಗುಗೆ ಯಾವಾಗುತ್ತೋ ಆಗ, ಮಗು ಎಚ್ಚರ ಇರೋವಾಗ ಡೈಪರ್ ಫ್ರೀ ಟೈಮ್ ಕೊಡಿ. ಆ ಜಾಗ ಗಾಳಿ ಆಡೋಕ್ಕೆ ಬಿಡಿ. ನ್ಯಾಪಿ ರ್ಯಾಶ್ ಆಗದೇ ಇದ್ರೂ ಸಹ ಡೈಪರ್ ಫ್ರೀ ಟೈಮ್ ಆಗಾಗ ಕೊಡ್ತಾ ಇರಬೇಕಾಗತ್ತೆ. ಮೂರನೇದಾಗಿ, ಪ್ರತಿ ಸತಿ ನೀವು ಡೈಪರ್ ಚೇಂಜ್ ಮಾಡಿದಾಗಲೂ ಮಗುವಿನ ಬಾಟಮ್ನ ನೀಟಾಗಿ ಬೆಚ್ಚನೆ ನೀರಲ್ಲಿ ಒರೆಸಿ. ಇದು ಕಾಟನ್ ಬಾಲ್ಸ್ ಯೂಸ್ ಮಾಡಿ ಕೂಡ ಒರೆಸ್ಬೋದು, ಇಲ್ಲಾಂದರೆ ಕಾಟನ್ ಕ್ಲಾತ್ ಯೂಸ್ ಮಾಡಿ ಕೂಡ ಒರೆಸ್ಬೋದು. ಆದಷ್ಟು ಡಿಸ್ಪೋಸಬಲ್ ವೈಪ್ಸ್ನ ಅವಾಯ್ಡ್ ಮಾಡಿ. ಇಲ್ಲ, ನಿಮಗೆ ಆಚೆ ಹೋಗಿರ್ತೀರಾ ಅವಾಯ್ಡ್ ಮಾಡೋಕ್ಕಾಗಲ್ಲ ಅಂತ ಅಂದರೆ ವಾಟರ್ ವೈಪ್ಸ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡಿ. ನಾಲ್ಕನೇದಾಗಿ, ಪ್ರತಿ ಸತಿ ನೀವು ನ್ಯಾಪಿ ಚೇಂಜ್ ಮಾಡಿದಾಗ ನ್ಯಾಪಿ ಬ್ಯಾರಿಯರ್ ಕ್ರೀಮ್ ಅಂತ ಸಿಗುತ್ತೆ. ನ್ಯಾಪಿ ಕ್ರೀಮ್ ಅಂತಲೂ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಅದನ್ನು ಹಾಕಿ ಥಿಕ್ ಲೇಯರಾಗಿ ಹಾಕಿದಾಗ ನಿಮ್ಮ ಮಗು ಏನಾದರೂ ಯೂರಿನ್ ಅಥವಾ ಪೂಪ್ ಮಾಡ್ಕೊಂಡಿರ್ತಲ್ಲ, ಅದು ಸ್ಕಿನ್ಗೆ ಟಚ್ ಆಗೋದು ಅವಾಯ್ಡ್ ಆಗುತ್ತೆ. ಇದನ್ನು ಎಷ್ಟು ಥಿಕ್ಕಾಗಿ ಹಾಕಬೇಕು ಅಂತ ಅಂದರೆ, ನೀವು ನೆಕ್ಸ್ಟ್ ಸತಿ ನ್ಯಾಪಿ ಚೇಂಜ್ ಮಾಡೋವಾಗ ಕೂಡ ಆ ಕ್ರೀಮ್ ಅಲ್ಲೇ ಇರಬೇಕು, ಅಷ್ಟು ಥಿಕ್ಕಾಗಿ ಹಾಕಬೇಕಾಗತ್ತೆ. ಈ ನ್ಯಾಪಿ ಕ್ರೀಮ್ಸಲ್ಲಿ ಜಿಂಕ್ ಅನ್ನೋ ಅಂಶ ಇರುತ್ತೆ. ಇದು ಡೈಪರ್ ರ್ಯಾಶ್ ಆಗೋದನ್ನು ತಡೆಗಟ್ಟುತ್ತೆ. ಪ್ರತಿ ಸತಿ ನೀವು ನ್ಯಾಪಿ ಚೇಂಜ್ ಮಾಡಿದಾಗ ನಿಮ್ಮ ಮಗುಗೆ ಡೈಪರ್ ರ್ಯಾಶ್ ಆಗಿರಲಿ ಆಗದೇ ಇರಲಿ, ನ್ಯಾಪಿ ರ್ಯಾಶ್ ಕ್ರೀಮ್ನ ಯೂಸ್ ಮಾಡೋಕ್ಕೆ ಮಾತ್ರ ಮರಿಬೇಡಿ. ಆದಷ್ಟು ಟ್ಯಾಲ್ಕಮ್ ಪೌಡರ್ಸ್ನ ಅವಾಯ್ಡ್ ಮಾಡಿ. ನಿಮ್ಮ ಮಗು ಎಳೆ ಮಗು ಆದ ಕಾರಣ ನೀವು ಟ್ಯಾಲ್ಕಮ್ ಪೌಡರ್ ಉದುರಿಸಿದಾಗ ಅದನ್ನು ಎಳ್ಕೊಂಡ್ರೆ ಬ್ರೀದಿಂಗ್ ಪ್ರಾಬ್ಲಮ್ ಆಗುತ್ತೆ. ನಿಮಗೇನಾದರೂ ನ್ಯಾಪಿ ಕ್ರೀಮ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ವ್ಯಾಸ್ಲಿನ್ ಯೂಸ್ ಮಾಡ್ಬೋದು, ಮತ್ತು ಕ್ಯಾಸ್ಟರ್ ಆಯಿಲ್ ಹರಳೆಣ್ಣೆನ ಕೂಡ ಯೂಸ್ ಮಾಡ್ಬೋದು. 5ನೇದಾಗಿ, ಕ್ಲೋತ್ ನ್ಯಾಪೀಸ್. ನೀವು ಕ್ಲೋತ್ ನ್ಯಾಪೀಸ್ ಯೂಸ್ ಮಾಡೋದು ತುಂಬಾ ಉತ್ತಮ. ನೀವೇನಾದರೂ ಕ್ಲೋತ್ ನ್ಯಾಪೀಸ್ ಯೂಸ್ ಮಾಡ್ತಾ ಇದ್ದರೆ ಸೋಪ್ ಅಥವಾ ಡಿಟರ್ಜೆಂಟ್ನ ನೀಟಾಗಿ ಹೋಗಿಸಿ, ಪ್ಲೇನ್ ವಾಟ್ರಲ್ಲಿ ನೀಟಾಗಿ ತೊಳೆದು ಆಮೇಲೆ ನಿಮ್ಮ ಮಗುಗೆ ಯೂಸ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಹೆಂಗೆ ಇದನ್ನು ಪ್ರಿವೆಂಟ್ ಮಾಡ್ಬೋದು ಇಲ್ಲ ಟ್ರೀಟ್ ಮಾಡ್ಬೋದು ಅನ್ನೋದು ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.